नमस्कार नाने बिग ब्रेकिंग न्यूज के स्वागत नानु पृथ्वीराज हारनहल्ली संपुट संकट इन्नू कूड़ा मुंदुवरेदिदे संपुट विस्तरणे आयतु खाते हंचोदु बाकी इरुवंतद्दु इन्न इदर नडुवे आ असमाधानगळु एद्दिद्वल अदिन्नू कूड़ा कंटिन्यू आगिरुवंतद्दु अमित शाह बंदोद्रु अदाद मेले आद्रू समाधान पडिसुवंत केलसवन्न माड्लागुत्ता अन्नोदन्न नोड्ता इद्वि बट आग्लिल्ल वार्निंग कोट्रु कूड़ा डोंट केर अंत इद्दारे ಕೆಲವು ಅತೃಪ್ತರು ತಮ್ಮ ಅತೃಪ್ತಿಯನ್ನ ಹೊರ ಹಾಕ್ತಾನೆ ಇದ್ದಾರೆ ಅಮಿತ್ ಶಾ ಬಂದು ಹೋದ್ರೂ ಕೂಡ ಮುಗಿದಿಲ್ಲ ಈ ಬಂಡಾಯದ ಮಾತುಗಳು ಸಚಿವ ಸ್ಥಾನಕ್ಕಾಗಿ ಮತ್ತೆ ಅತೃಪ್ತರು ದೆಹಲಿ ಯಾತ್ರೆಯನ್ನ ಶುರು ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಭೇಟಿಯಾಗಿದ್ರು ರೇಣುಕಾಚಾರ್ಯ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಈ ವಾರದಲ್ಲಿ ಮತ್ತೊಮ್ಮೆ ದೆಹಲಿಗೆ ಹೋಗಲಿದ್ದಾರೆ ರೇಣುಕಾಚಾರ್ಯ ಸಿಡಿ ಹೆಸರಲ್ಲಿ ಬ್ಲಾಕ್ ಮೇಲ್ ಅಂತ ಈಗ ಮತ್ತೆ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರಂತೆ ಎಂಪಿ ರೇಣುಕಾಚಾರ್ಯ ಅವರು ಹಿರಿಯ ಸಚಿವರನ್ನ ಕೈಬಿಡುವಂತೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಹೊಸಬರಿಗೆ ಅವಕಾಶ ಕೊಡುವಂತೆ ಮನವಿಯನ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಸೇರಿದಂತೆ ನಾಯಕರ ಭೇಟಿಗೆ ಇನ್ಯಾರ್ಯಾರ್ ಸಿಗ್ತಾರೆ ಅವರನ್ನ ಭೇಟಿ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರಂತೆ ಇನ್ನ ಇವರ ಜೊತೆಗೆ ಶಾಸಕ ಅರವಿಂದ ಬೆಲ್ಲತ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ಅದನ್ನ ನೀವು ಕೂಡ ಗಮನಿಸಿದ್ರೆ ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ತೀರ್ಮಾನವನ್ನ ಮಾಡಿದ್ದಾರೆ ದೆಹಲಿಗೆ ತೆರಳೋದಾಗಿ ನಿನ್ನೆ ಬೆಲ್ಲತ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಸೋ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ ಏನಿದೆ ಈಗ ಅದು ಯಾವುದೇ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಆಗಲಿ ಅಥವಾ ಇನ್ನ ಯಾವುದೇ ನೇಮಕ ಆಗಲಿ ಅಲ್ಲಿನ ಹೈಕಮಾಂಡ್ ಗಮನಕ್ಕೆ ಬರದಲೇನೆ ಅಲ್ಲಿನ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡದಲೇನೆ ಅಲ್ಲಿ ಇವರು ಕಳಿಸುವಂತ ಪಟ್ಟಿಯನ್ನ ಅವಲೋಕಿಸಿದಲೇನೆ ಅವರು ಓಕೆ ಅಂತ ಹೇಳೋದಿಲ್ಲ ಯಾವುದಕ್ಕೂ ಗ್ರೀನ್ ಸಿಗ್ನಲ್ ಕೊಡೋದಿಲ್ಲ ಬಿಜೆಪಿ ಹೈಕಮಾಂಡ್ ಎಲ್ಲವನ್ನೂ ಕೂಡ ಗಮನಿಸಿರುತ್ತೆ ಸೋ ಈಗ ಇವರ ಅತೃಪ್ತಿಯನ್ನ ಯಾವ ರೀತಿಯಾಗಿ ಶಮನ ಮಾಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾವುದ ರೀತಿ ಇಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ ಬಂದಿದ್ದೈತೆ ಹೊರತು ಇದು ಸಂಬಂಧ ಸ್ಪೆಷಲ್ ಆಗಿ ಡೆಲ್ಲಿಗೆ ಹೋಗಿ ಅಲ್ಲಿ ಟೈಮ್ ತಗೊಂಡು ಅದರ ಅಲ್ಲಿ ಮಾತಾಡ್ತೆ ಇಲ್ಲೇನು ಮಾತಾಡುವಂಥ ವಿಷಯ ಇಲ್ಲ ಈಗೆಲ್ಲ ನಾಯಕರು ಇರ್ತಾರೆ ಅಂದಮೇಲೆ ಎಲ್ಲರೂ ಒಬ್ರಿಗೊಬ್ಬರು ಬೆಟ್ಟಾಗೋದು ನಾಯಕರಿಗೆ ವಿಶ್ ಮಾಡೋದು ಸಹಜ ಇರ್ತೈತಿ ಆದರೆ ಈ ವಿಷಯದ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ ನಾವು ಯಾರ್ಯಾರು ಸಂಬಂಧಪಟ್ಟವರು ಎಲ್ಲರೂ ಕೂಡಿ ನಾವು ಡೆಲ್ಲಿಗೆ ಹೋಗಿ ಟೈಮ್ ತಗೊಂಡು ಅಲ್ಲಿ ಡೆಲ್ಲಿಯಲ್ಲೇ ಮಾತಾಡ್ತೇವೆ ನಾ ಅದೆಲ್ಲ ಮುಂದೆ ನಿಮ್ಗೆ ಗೊತ್ತಾಗೈತೆ ಅದ್ರ ಬಗ್ಗೆ ಹೇಗೇನು ನ್ಯಾಚುರಲಿ ಆ ಟೈಪ್ ಆಗಿದ್ದ ಎಲ್ಲದ್ರ ಬಗ್ಗೆ ಮಾತುಕತೆ ಆಗೇ ಆಗಿರ್ತೈತಿ ಸೊ ಅದ್ರ ಬಗ್ಗೆ ನಾವು ಮುಂದೆ ಡೆಲ್ಲಿ ಹೋಗ್ತೇವೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕೃಷ್ಣ ಇಲ್ಲಿ ಸಂಪುಟ ವಿಸ್ತರಣೆ ಅನ್ನೋದು ಸಂಕಟ ವಿಸ್ತರಣೆ ಅನ್ನುವಂಥದ್ದು ಈಗ ಗಮನಿಸ್ತಾ ಇದ್ವಿ ಅದಿನ್ನೂ ಕೂಡ ಬಂಡಾಯ ಶಮನ ಆಗಿಲ್ಲ ಅಮಿತ್ ಶಾ ಅವರು ಬಂದು ಹೋದ ನಂತರನಾದರೂ ಕಮ್ಮಿ ಆಗಬಹುದು ಏಕೆಂದ್ರೆ ಅಮಿತ್ ಶಾ ಅವರು ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾರೆ ಅಂತ ನೋಡ್ತಾ ಇದ್ವಿ ಅಲ್ಲಿ ಮತ್ತೊಂದು ಕಡೆ ಯಡಿಯೂರಪ್ಪನವರಿಗೂ ಕೂಡ ಆತಂಕ ಇತ್ತು ಬಟ್ ಯಡಿಯೂರಪ್ಪನವರ ಆಡಳಿತದ ವಿಚಾರಕ್ಕೆ ಸಹ ಸಂಬಂಧಪಟ್ಟಂತೆ ಶಹಬಾಸ್ ಗಿರಿ ಕೊಟ್ಟಿದ್ರು ಈಗ ಆದರೂ ಕೂಡ ಸಿ ಪಿ ಯೋಗೇಶ್ವರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಂಡಾಯ ಎದ್ದಿದೆ ಅದ್ರ ಬಗ್ಗೆ ಅಮಿತ್ ಶಾ ಅವರಿಗಾದ್ರೂ ಆಯ್ತು ಅಥವಾ ಇನ್ಯಾರಿಗಾದ್ರೂ ಆಯ್ತು ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ರೆ ಎಷ್ಟರ ಮಟ್ಟಿಗೆ ಇದು ಫಲಿಸಬಹುದು ಅಂತ ಪೃಥ್ವಿರಾಜ್ ಮುಖ್ಯವಾಗಿ ಏನಂತಂದ್ರೆ ಈಗಾಗಲೇ ಸಚಿವ ಸ್ಥಾನದ ವಂಚಿತರೇನಿದ್ರೆ ಮುಖ್ಯವಾಗಿ ಸ್ವತಂತ್ರವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಇದು ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಬಹಳ ಬಂಡಾಯಕ್ಕೂ ಕೂಡ ಕಾರಣವಾಗಬಹುದು ಮತ್ತೆ ಬಿಜೆಪಿಲೂ ಕೂಡ ಬಹಳಷ್ಟು ಬೆಳವಣಿಗೆಗಳಿಗೆ ಕಾರಣವಾಗಬಹುದು ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿಯ ರೇಣುಕಾಚಾರ್ಯ ಅವರು ಅರುಣ್ ಸಿಂಗ್ ಅವರನ್ನ ಮೊದಲನೇ ಬಾರಿ ಭೇಟಿ ಮಾಡಿ ಬಂದಿದ್ದಾರೆ ದೆಹಲಿಯಲ್ಲಿ ಈಗ ಮತ್ತೊಮ್ಮೆ ಭೇಟಿ ಮಾಡಿ ಒಂದು ಮನವಿಯನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿರುವಂತದ್ದು ಜೊತೆಗೆ ಏನಂತಂದ್ರೆ ಅಮಿತ್ ಶಾ ಆಗಿರ್ಬೋದು ಮತ್ತೆ ಬೇರ್ಬೇರೆಯ ರಾಷ್ಟ್ರೀಯ ನಾಯಕರುಗಳನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಕೆಲ ಅಂಶಗಳನ್ನ ಅಂದ್ರೆ ಪ್ರಸಕ್ತ ರಾಜಕೀಯದಲ್ಲಿ ಏನೇನ್ ನಡೀತಿದೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯಲ್ಲಿ ಮುಖ್ಯವಾಗಿ ಬ್ಲಾಕ್ ಮೇಲ್ ಅಂದ್ರೆ ಸಿಡಿ ಮೂಲಕವಾಗಿ ಬ್ಲಾಕ್ ಮೇಲ್ ಮಾಡೋದ್ರ ಮೂಲಕವಾಗಿ ಏನ್ ಸಚಿವ ಸ್ಥಾನ ಗಿಟ್ಟಿಸ್ಕೊಂಡಿದ್ದಾರೆ ಮುಖ್ಯವಾಗಿ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಮತ್ತೆ ಸಿಡಿ ಯಾರ ಹತ್ರ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕು ಜೊತೆಗೆ ಏನಂತಂದ್ರೆ ಹಾಲಿ ಹಿರಿಯ ಸಚಿವರು ಏನಿದ್ದಾರೆ ಅವ್ರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನೋ ಒಂದು ಒತ್ತಡವನ್ನ ರೇಣುಕಾಚಾರ್ಯ ಅವರು ವಿವಿಧ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಮನವಿ ಮಾಡ್ಕೊಳ್ಳೋ ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಕೆಲ ಅತೃಪ್ತರು ಶಾಸಕರೇನಿದ್ದಾರೆ ನಿನ್ನೆ ಅಮಿತ್ ಶಾ ಅವರು ಮಾತಾಡಿದಂತಹ ಸಂದರ್ಭದಲ್ಲಿ ಅವರ ಮಾತುಗಳನ್ನ ಕೇಳಿ ಒಂದ್ ರೀತಿ ಬಹಳ ಶಾಕ್ ಆಗಿದ್ದಾರೆ ಅಂದ್ರೆ ಏನು ಯಡಿಯೂರಪ್ಪನವರ ವಿರುದ್ಧವಾಗಿ ನಾವು ಇಷ್ಟೆಲ್ಲ ಅಸಮಾಧಾನಗೊಂಡಿದ್ರು ಕೂಡ
ಅಮಿತ್ ಶಾ ಅವರು ಎಲ್ಲ ಒಂದ್ ಕಡೆ ಅವ್ರ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಅವ್ರನ್ನ ಇನ್ನೂ ಕೂಡ ಸಚಿವ ಅಂದ್ರೆ ಸಿಎಂ ಸ್ಥಾನದಲ್ಲಿ ಮುಂದುವರಿಸಲು ತೀರ್ಮಾನವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ನಾವು ಈಗ ಅವರ ವಿರುದ್ಧವಾಗಿ ಅಸಮಾಧಾನಗೊಂಡ್ರು ಕೂಡ ದೂರನ್ನು ಕೊಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ. ಹೀಗಾಗಿ ಬೇರೆ ಬೇರೆ ತಂತ್ರಗಳ ಮೂಲಕವಾಗಿ ದೂರನ್ನ ಕೊಡಬೇಕು ಅನ್ನೋ ಚಿಂತನೆಯನ್ನ ಈಗ ಮಾಡಿರ್ತಕ್ಕಂಥ ಬಿಜೆಪಿ ನಾಯಕರು, ಅದರಲ್ಲೂ ರೇಣುಕಾಚಾರ್ಯ ಅವರು ಈಗ ಈ ವಾರದಲ್ಲೇ ದೆಹಲಿ ನಾಯಕರನ್ನ ಭೇಟಿ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಮೇನ್ ಆಗಿ ಶಾಸಕರುಗಳು ಅಸಮಾಧಾನ ವ್ಯಕ್ತಪಡಿಸ್ತಿರ್ಲಿಕ್ಕೆ ಕಾರಣ ಅಂದ್ರೆ ಅದು ಯೋಗೇಶ್ವರ್ ಅವರು ಸಚಿವರಾಗಿದ್ದಂತ ಹಿನ್ನೆಲೆಯಲ್ಲಿ ಯೋಗೇಶ್ವರ್ ಅವರ ವಿರುದ್ಧ ಅತೃಪ್ತರು ಇದು ಕೂಡ ಕೋತಾ ಕೋತಾ ಅಂತಿದ್ದಾರೆ. ಸರ್ಕಾರ ರಚನೆಯಲ್ಲಿ ಯೋಗೇಶ್ವರ್ ಅವರ ಪಾತ್ರ ನನಗೆ ಗೊತ್ತಿಲ್ಲ, ಯೋಗೇಶ್ವರ್ ವಿರುದ್ಧ ಹರಿಹಾಯ್ದಿದ್ದಾರೆ ಅಭಯ್ ಪಾಟೀಲ್ ಅವರು. ಇಲ್ಲಿ ಪ್ರಮುಖವಾಗಿ ಸಿಪಿವೈ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಂತ ಹಿನ್ನೆಲೆಯಲ್ಲೇ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇರುವಂಥದ್ದು. ತಮ್ಮನ್ನ ವಿರೋಧಿಸಿರುವಂತವರಿಗೆ ಯೋಗೇಶ್ವರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ರಚನೆಯಲ್ಲಿ ನನ್ನ ಪಾತ್ರವಿದೆ, ಅಸಮಾಧಾನಿತರಿಗೆ ವರಿಷ್ಠರು ತಿಳಿಸಬೇಕಾಗಿತ್ತು ನನ್ನ ಪಾತ್ರದ ಬಗ್ಗೆ, ಯಾವ ರೀತಿಯಾಗಿ ಶ್ರಮಿಸಿದ್ದೆ ಅನ್ನೋದ್ರ ಬಗ್ಗೆ ಅಂತ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ನನ್ನ ಪಾತ್ರದ ಬಗ್ಗೆ ಮನದಟ್ಟು ಮಾಡಿಕೊಡಬೇಕು, ಸರ್ಕಾರ ರಚನೆ ಬಗ್ಗೆ ಅಸಮಾಧಾನಿತರಿಗೆ ಗೊತ್ತಿಲ್ಲ, ಬೆಳಗಾವಿಯಲ್ಲಿ ಸಚಿವ ಯೋಗೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ಪಾತ್ರ ಏನೈತಂತ ನಮಗೆ ಹೇಳಿಲ್ಲ, ಗುರುತಿಲ್ಲ. ಮತ್ತು ನಾವು ತಿಳ್ಕೊಬೇಕಾಗಿತ್ತಂತಂದ್ರೆ ಯಾವಾಗ ನಾವು ಪಕ್ಷ ಕಟ್ಟಿದ್ದೀವಿ 1999 ಇವರೆಲ್ಲ ನಗ್ತಿದ್ರು, ಅವಾಗ ಅವ್ರು ಎಲ್ಲಿದ್ದರು ಅವರು ತಿಳ್ಕೊಬೇಕಾದ್ರು. ಒಂದೇಳಕ್ಕೆ ಅವ್ರು ಈ ಥರ ಹೇಳಿದ್ರು ಅಂತಂದರೆ ಅವರು ಹೇಳ್ಕೊ ಅಂತ, ನಾನು 90ರಿಂದ 3ನೇ ಸಲ ಶಾಸಕ, ಅವ್ರು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷದ ಅಧ್ಯಕ್ಷರದಾರ ವರಿಷ್ಠರದಾರ ಅವ್ರು ಹೇಳ್ಬೇಕು. ಇನ್ನೇನಿಲ್ಲ, ನಾನು ಯಾವತ್ತು ನೋವು ತೊಡ್ಕೊಂಡಿಲ್ಲ, ನಾನು ಯಾವತ್ತು ಅಸಮಾಧಾನ ತೊಡ್ಕೊಂಡಿದ್ದೆ, ನನ್ನ ಭಾವನೆಗಳನ್ನು ಟ್ವೀಟ್ ಮುಖಾಂತರ ಹೇಳಿದ್ದೀನಿ. ಕಾರಣ ಅಲ್ಲ ಅದು, ನನ್ನ ಪಾತ್ರ ಏನು ಅಂತ ಮಂದಟ್ ಮಾಡ್ಕೊಡ್ಬೇಕಾಗ್ತದೆ, ಮಾಡಿಕೊಡ್ತಾರೆ. ನಮ್ಮ ಪಕ್ಷದ ಯಾವುದೇ ಶಾಸಕರ ಅಭಿಪ್ರಾಯಗಳಿಗೆ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ. ಅವರು ಅಭಿಪ್ರಾಯ ಸದಭಿರುಚಿಯಿಂದ ಕೂಡಿದರೆ ನಾನು ಅದಕ್ಕೆ ಪ್ರತಿಕ್ರಿಯಿಸ್ತೀನಿ. ಅವರೇನಾದ್ರೂ ನಾನು ಹೇಳ್ದಾಗೆ ಮೊದಲೇ ಹೇಳ್ದಾಗೆ ಮಾಹಿತಿಯ ಕೊರತೆಯಿಂದ ಅವರಿಗೆ ಸಂಪೂರ್ಣ ವಿಚಾರ ಗೊತ್ತಿಲ್ಲದಿರೋದ್ರಿಂದ ಅವ್ರು ಏನಾದರೂ ಮಾತಾಡಿದ್ರು ಕೂಡ ಅದನ್ನು ನಾನು ಸಮಾನ ಚಿತ್ತದಿಂದ ಸ್ವೀಕಾರ ಮಾಡ್ತೀನಿ. ಅದನ್ನು ಪಕ್ಷದ ಹಿರಿಷ್ಠರು, ಪಕ್ಷದ ವರಿಷ್ಠರು, ಪಕ್ಷದ ಮುಖಂಡರುಗಳು ಅದರ ಬಗ್ಗೆ ಸಮಯ ಸಂದರ್ಭ ಯತ್ನಾಳ್ ಸಿಡಿ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ಯತ್ನಾಳ್ ನೋನಿಂದ ಮಾತನಾಡಿರ್ಬೋದು, ನನ್ನ ಬಳಿ ಯಾವುದೇ ಸಿಡಿ ಇಲ್ಲ ಅಂತ ನೂತನ ಸಚಿವ ಯೋಗೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏಕೆಂದರೆ ಯತ್ನಾಳ್ ಅವರು ಹೇಳಿದರು ಸಿಡಿಯನ್ನು ಇಟ್ಕೊಂಡು ಕೆಲವರು ಬ್ಲ್ಯಾಕ್ಮೇಲ್ ಮಾಡ್ತಾ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ, ಅಂಥವ್ರಿಗೆ ಮಣಿಯನ್ನು ಹಾಕಲಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಇನ್ನೊಂದು ಕಡೆ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇತ್ತು ಸಿಪಿ ಯೋಗೇಶ್ವರ್ ಅವರನ್ನ. ಸೊ ಈ ಒಂದು ವಿಚಾರಕ್ಕೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೆಗಾ ಸಿಟಿ ಸೇರಿದಂತೆ ಯಾವುದೇ ಹಗರಣ ಇಲ್ಲ, ನನ್ನ ಮೇಲೆ ಯಾವುದೇ ಆಪಾದನೆಗಳಿಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಸಿಪಿ ಯೋಗೇಶ್ವರ್ ಅವರು ಹೇಳಿಕೆಯನ್ನು ನೀಡಿದರು. ಬಗ್ಗೆ ಅವರು ನೋವಾದಾಗ ಶಾಸಕರು ಅವರ ವೈಯಕ್ತಿಕ ಪ್ರತಿಕ್ರಿಯೆಗಳನ್ನು ಕೊಟ್ಟಿರಬಹುದು, ಅದಕ್ಕೆಲ್ಲ ನಾನು ಪ್ರತಿಕ್ರಿಯಿಸುವುದಿಲ್ಲ. ಮುಂದಿನ ದಿನಗಳಲ್ಲಿ ಪಕ್ಷದ ವೇದಿಕೆಯಲ್ಲಿ ಅದೆಲ್ಲ ಚರ್ಚೆ ಆಗ್ತದೆ, ಪಕ್ಷದ ಹಿರಿಯರು ಗಮನಿಸ್ತಾರೆ. ಯಾವುದು ಸಿಡಿ ಯಾವ ವಿಚಾರ ಇದು ಎಲ್ಲ ಒಂದು ಅಪ್ರಸ್ತುತ ಅಸಹ್ಯದ ವಿಚಾರ, ಇದು ಒಂದು ವಿಚಾರ. ಯಾವ ಹಂಗಾದ್ರೆ ಯಾರ್ಯಾರೋ ಒಬ್ಬರಿಗೆ ಅಸಮಾಧಾನ ಇರ್ತಕ್ಕಂಥ ಶಾಸಕರಿಗೆ ಅವ್ರಿಗೆ ಮಂತ್ರಿ ಹುದ್ದೆ ಕೊಟ್ಟಿದ್ರೆ ಅವ್ರು ಮಾತಾಡ್ತಾ ಇರಲಿಲ್ವಾ? ಹಾಗಾಗಿ ಅವ್ರಿಗೇನು ನೋವಿರ್ತದೆ ಅಥವಾ ಅವ್ರಿಗೆ ಅಸಮಾಧಾನ ಇರ್ಬೋದು, ಅದನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ನಾನು ನಮ್ಮ ಪಕ್ಷದ ಯಾವುದೇ ಶಾಸಕರ ಅಭಿಪ್ರಾಯಗಳಿಗೆ ವಿರೋಧವನ್ನ ವ್ಯಕ್ತಪಡಿಸುವುದಿಲ್ಲ. ನೋಡಿ, ಯಾವುದು ಹಗರಣ ಇಲ್ಲ, ಅದೆಲ್ಲ ಕೋರ್ಟಲ್ಲಿ ಖುಲಾಸೆ ಆಗಿದೆ. ನೋಡ್ರಿ, ನನ್ನ ರಾಜಕೀಯ ವಿರೋಧಿಗಳು ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ, ಅವರು ನನ್ನ ಮೇಲೆ ಕಳೆದ 25 ವರ್ಷಗಳಿಂದ ಎಲ್ಲ ರೀತಿಯ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಬಿಜೆಪಿ ನಾಯಕರ ಬಗ್ಗೆ ರಾಯರೆಡ್ಡಿ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಮಾಜಿ ಸಚಿವ ಬಸವರಾಜ್ ರಾಯರೆಡ್ಡಿ ಅವರು ವಾಗ್ದಾಳಿಯನ್ನು ಮಾಡಿರುವಂಥದ್ದು, ಬಿಜೆಪಿಯವರಷ್ಟು ಬಂಡ್ರು ಯಾರು ಇಲ್ಲ ಅಂತ ಅವರು ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿರುವಂಥದ್ದು. ಇಲ್ಲಿ ಬಿಜೆಪಿಯವರು ಲೂಟಿ ಹೊಡಿತಾ ಇದ್ದಾರೆ. ಡೈನಿಂಗ್ ಹಾಲು ಬೆಡ್ರೂಮ್ನಲ್ಲಿ ಮತ್ತೆ ಊಟ ಅಂದರೆ ಅಲ್ಲಿ ಊಟ ಮಾಡಿದ್ರು ಓಕೆ, ಬಾತ್ರೂಮು ಟಾಯ್ಲೆಟ್ನಲ್ಲೂ ಕೂಡ ತಿಂತಾ ಇದ್ದಾರೆ ಅಂತ ಅವರು ವಾಗ್ದಾಳಿಯನ್ನು ಮಾಡಿರುವಂಥದ್ದು. ಸಚಿವ ಸ್ಥಾನಕ್ಕೆ ಗುದ್ದಾಟ ಆರಂಭವಾಗಿದೆ. ಸರ್ಕಾರ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. 6 ತಿಂಗಳಲ್ಲಿ
ಎಂಎಲ್ಎ ಚುನಾವಣೆ ಬಂದ್ರೆ ಆಶ್ಚರ್ಯ ಇಲ್ಲ ಅಂದ್ರೆ ವಿಧಾನಸಭೆ ಚುನಾವಣೆ ಬಂದ್ರೆ ಆಶ್ಚರ್ಯ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತದ್ದು ಯಲಬುರ್ಗದಲ್ಲಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಂಡತನ ಯಾರು ಮಾಡಲಿಲ್ಲ ಮಾಡೋದು ಇಲ್ಲ ಅದಕ್ಕೆ ಏನಾಗಿ ಬಿಟ್ಟಂತಂದ್ರೆ ಆ ಪದ್ಧತಿನ ಮೇಲೆ ಖರೀದಿ ಮಾಡಿ ಇವೆಲ್ಲ ಲಫಂಗರಾಗಿದ್ದಾರೆ ಇವರೆಲ್ಲ ಡಕಾಯತರಾಗಬೇಕು ಇವರೆಲ್ಲ ಸತ್ಯವಾದ ಮಾತು ಹೇಳ್ತೀನಿ ಯಾವದಕ್ಕೂ ಮನೆ ಒಂದ ಉದಾಹರಣೆ ಕೊಟ್ಟಿದ್ದೀನಿ ಮನೆಗೆ ಒಂದು ಬಾತ್ರೂಮ್ ಕಟ್ಟಿರ್ತಾರಪ್ಪ ಒಂದು ಸಂಡಾಸ್ ಕಟ್ಟಿರ್ತಾರೆ ಒಂದು ಬೆಡ್ರೂಮ್ ಕಟ್ಟಿರ್ತಾರೆ ಡೈನಿಂಗ್ ಹಾಲ್ ಕಟ್ಟಿರ್ತಾರೆ ಡೈನಿಂಗ್ ಹಾಲ್ ನಾಗ ಊಟ ಮಾಡ್ಯಾರಪ್ಪ ಅಂದ್ರೆ ಓಕೆ ಆಗ್ಬಿಡಪ್ಪ ಊಟ ಮಾಡ್ಯಾನ ಡೈನಿಂಗ್ ಹಾಲ್ ನಾಗ ಇರ್ಬೋದು ಓಯ್ ಅಷ್ಟು ಫೆಲೋ ಅಪ್ಪ ಇವ ಬೆಡ್ರೂಮ್ ನಾಗ ಊಟ ಮಾಡ್ಯಾನ ಅಂದ್ರೆ ತಡ್ಕೋಬಹುದು ಇಲ್ಲಿ ನಾವು ಸಂಡಾಸ್ನಾಗೂ ತಿಂತೀವಿ ಬಾತ್ರೂಮ್ ನಾಗೂ ತಿಂತೀವಿ ಅಂತ ಈ ದೇವ್ರ ಮೇಲೆ ತಿನ್ಬಾರ್ದು ಅಂತ ಐತೆ ಅಲ್ಲಿನೂ ತಿಂತೀವಿ ಅಂದ್ರೆ ಅದಕ್ಕೆ ಈ ಬಿಜೆಪಿ ಅವರು ಎಲ್ಲ ಕಡೆ ತಿನ್ನಕ್ ಚಾಲು ಮಾಡಿಬಿಟ್ಟಾರೆ ಆದ್ರೆ ಎಲ್ಲಾ ಕಡೆ ಹೊಂದ್ಬಿಟ್ಟೈತೆ ಅದು ಆಗ್ಬಾರ್ದು ಆಮೇಲೆ ಎಲ್ಲ ಮನೆಯವರು ಅಷ್ಟು ರಾಜಕಾರಣ ಮಾಡ್ಬೇಕು ಹಿಂಗಾಗಿ ಏನಾಗಿತ್ತಂದ್ರೆ ಇಡೀ ರಾಜಕೀಯ ವ್ಯವಸ್ಥೆ ಕುಸ್ಬಿಟ್ಟದ ನೈತಿಕತೆ ಅದೇ ಪದ್ಧತಿ ಇಲ್ಲಿ ಯಲಬುರ್ಗಾದಾಗ ಕೊಪ್ಪಳದಾಗ ಎಲ್ಲ ಕಡೆ ಮಾಡ್ತಾರೆ ಅವರು ಬಿಡದ ಉದ್ದವ್ ಮತ್ತೆ ಕರುನಾಡ ಮೇಲೆ ಮಹಾ ಕೆಂಗಣ್ಣು ರಕ್ತಪಾತದ ಎಚ್ಚರಿಕೆ ಕೊಟ್ಟವರು ಯಾರು ಮಹಾಗಡಿ ಕಿರಿಕ್ ಉದ್ದವ್ ಠಾಕ್ರೆ ಇವರ ಹೆಸರನ್ನ ಉದ್ದಟತನದ ಠಾಕ್ರೆ ಅಂತ ಹೇಳಬೇಕಾಗಿತ್ತು ಸರಿಯಾಗಿರೋದು ಯಾಕೆಂದ್ರೆ ಪದೇ ಪದೇ ಬೇಕು ಅಂತ ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿಕ್ಕೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದೇ ಇವ್ರ ಚಾಳಿ ಆಗ್ಬಿಟ್ಟಿದೆ ಮಹಾರಾಷ್ಟ್ರದಿಂದ ಮತ್ತೆ ಬೆಳಗಾವಿ ಗಡಿ ಖ್ಯಾತೆಯನ್ನ ತೆಗೆಯಲಾಗಿರುವಂತದ್ದು ಸಿಎಂ ಉದ್ದವ್ ಠಾಕ್ರೆ ಬೆನ್ನಲ್ಲೇ ಸಚಿವರು ಕೂಡ ಕಿರಿಕನ್ನ ತೆಗೆದಿದ್ದಾರೆ ಗಡಿ ಬಗ್ಗೆ ಸಚಿವ ಏಕನಾಥ್ ಶಿಂದೆ ಕಿರಿಕನ್ನ ಮಾಡಿರುವಂತದ್ದು ಇವ್ರಿಗೆ ಇದೇ ಚಾಳಿ ಆಗ್ಬಿಟ್ಟಿದೆ ಕರ್ನಾಟಕದ ವಿಚಾರ ಪ್ರಸ್ತಾಪ ಮಾಡೋದು ಬೆಳಗಾವಿ ವಿಚಾರವನ್ನ ಪ್ರಸ್ತಾಪ ಮಾಡೋದು ಅದಾದ್ಮೇಲೆ ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾನೆ ಮುಂದುವರಿಸಿದ್ದಾರೆ ಬೆಳಗಾವಿ ಲೋಕಸಭೆ ಎಲೆಕ್ಷನ್ ಬೇರೆ ಬಂತಲ್ಲ ಸೊ ಹೀಗಾಗಿ ಈ ಒಂದು ನಾಟಕವನ್ನ ಶುರು ಮಾಡ್ಕೊಂಡಿದ್ದಾರೆ ನಮ್ಮ ಹುತಾತ್ಮರ ಬಲಿದಾನ ವ್ಯರ್ಥವಾಗ್ಲಿಕ್ಕೆ ಬಿಡಲ್ಲ ಬೆಳಗಾವಿ ಗಡಿ ಭಾಗದ ಹಳ್ಳಿ ನಮಗೆ ಸೇರ್ಬೇಕು ಈ ಬಗ್ಗೆ ನಾವು ನಮ್ಮ ಸಿಎಂ ಜೊತೆ ಚರ್ಚಿಸ್ತೇವೆ ಇವ್ರು ಸಿಎಂ ಜೊತೆ ಚರ್ಚೆ ಮಾಡಿಬಿಟ್ರೆ ಏನು ಕೊಟ್ಟೇ ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಸಿಎಂ ಜೊತೆ ಚರ್ಚೆಯನ್ನು ಮಾಡ್ತಾರಂತ ಇವರು ಬೆಳಗಾವಿ ಗಡಿಯ ನಮ್ಮ ನೆಲ ನಮಗೆ ಸೇರಬೇಕು ನಮ್ಮ ನೆಲ ಪಡೆದು ಹುತಾತ್ಮರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರಂತೆ ಮಹಾರಾಷ್ಟ್ರ ಸಚಿವ ಏಕನಾಥ್ ಶಿಂದೆ ಉದ್ದಟತನವನ್ನು ಪ್ರದರ್ಶನ ಮಾಡಿರುವಂಥದ್ದು ಸರಿಯಾಗಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಿಲ್ಲ ಅದನ್ನು ಹೋಗಿ ಕೋರ್ಟಲ್ಲಿ ಕೇಳಿ ಇಲ್ಲಿ ಸುಮ್ಮನೆ ಹೇಳಿಕೆ ಕೊಡ್ಕೊಂಡು ಕೂತ್ಕೊಂಡ್ಬಿಡೋದು ಇವರು ಸುಮ್ಮನೆ ಅಲ್ಲಿಗೆ ಹೋಗಿ ಬೆಂಕಿ ಹಸ್ತುಬಿಡೋದು ಅದು ಹೊತ್ಕೊಂಡು ಉರಿದ್ಬಿಡುತ್ತೆ ಸೊ ಆರಾಮಾಗಿ ಇವ್ರು ನೋಡ್ಕೊಂಡು ತಮಾಷೆನ ಕೂತ್ಕೊಂಡಿರ್ತಾರೆ ಅಲ್ಲಿ ಇನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಮಹಾರಾಷ್ಟ್ರ ಸಚಿವ ಏಕನಾಥ್ ಶಿಂದೆ ಈ ರೀತಿಯಾಗಿ ಉದ್ದಟತನವನ್ನ ಪ್ರದರ್ಶನ ಮಾಡಿದ್ದಾರೆ ಇವ್ರು ಸಿಎಂ ಜೊತೆ ಚರ್ಚೆ ಮಾಡ್ತಾರಂತೆ ಇವ್ರು ಸಿಎಂ ಜೊತೆ ಚರ್ಚೆ ಮಾಡಿದ ತಕ್ಷಣ ಅವ್ರು ಓಕೆ ಇವೆಲ್ಲ ನಮ್ಮ ಜೊತೆ ಸೇರಿಸ್ಕೊಂಬಿಡೋಣ ಅಂದ್ರೆ ಏನು ಕೊಟ್ಬಿಡೋಕ್ಕೆ ಸೈನ್ ಕೊಟ್ಬಿಡೋದಕ್ಕೆ ರೆಡಿ ಇದ್ದಾರೆ ಕರ್ನಾಟಕದವರು ಅನ್ಕೊಂಡ್ಬಿಟ್ಟಿದ್ದಾರೇನು ಈ ಕುರಿತಂತೆ ಪ್ರವೀಣ್ ಶೆಟ್ಟಿ ಅವರು ನ್ಯೂಸ್ ಏಜೆನ್ಸಿ ಜೊತೆ ಮಾತನಾಡಿದ್ರು ಏನ್ ಹೇಳಿದ್ರು ಕೇಳೋಣ ನಿಜವಾಗಲೂ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕದ ರಾಜಕಾರಣಿಗಳು ಯಾಕೆ ಮೌನ ವಹಿಸ್ತಾರೋ ಗೊತ್ತಿಲ್ಲ ನಿಜವಾಗಲೂ ಅವರಿಗೆ ಈ ಮರಾಠಿ ಅಭಿವೃದ್ಧಿ ಮಂಡಳಿ ಮಾಡಿರುವಂತದ್ದು ಒಂದು ಶಕ್ತಿ ಕೊಟ್ಟಂಗಾಗಿದೆ ಅನ್ಸುತ್ತೆ ಸಂವಿಧಾನದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ರಾಜ್ಯಗಳು ನಾವೆಲ್ಲ ರಾಜ್ಯಗಳು ಒಂದು ದೇಶದಲ್ಲಿ ರಾಜ್ಯಗಳೆಲ್ಲ ಒಟ್ಟಿಗೆ ಇರ್ಬೇಕು ಅಂತ ಅನ್ನುವಂಥದ್ದು ಎಲ್ಲ ದೇಶ ಪ್ರಜೆಗಳ ಒಂದು ಮನಸ್ಸು ಇಂತಹ ಸಂದರ್ಭದಲ್ಲಿ ಉನ್ನತ ಸ್ಥಾನದಲ್ಲಿ ಒಬ್ಬ ಕೂತಂತ ಒಬ್ಬ ಮುಖ್ಯಮಂತ್ರಿ ಈ ಕುಚೇಷ್ಟೆಯನ್ನ ನೋಡಿದ್ರೆ ಅವನು ಏನು ಮರಾಠಿಗರ ಮತ್ತು ಕನ್ನಡಿಗರ ನಡುವೆ ಎಂತ ವಿಷ ಬೀಜವನ್ನ ಬಿತ್ತಾ ಇದ್ದಾರೆ ಅಂದ್ರೆ ನಾವು ಕರ್ನಾಟಕದಲ್ಲಿ ಮರಾಠಿಗರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರೆ ಅವರು ನಾವು ಶ್ರದ್ಧಾಂಜಲಿ ರೂಪದಲ್ಲಿ 3 ಜಿಲ್ಲೆಗಳ ಹಳ್ಳಿಗಳನ್ನ ನಾವು ವಾಪಸ್ ಪಡಿಬೇಕು ಅನ್ನೋ ಮಾತನ್ನು ಹೇಳಿದ್ರೆ ಇದು ಕನ್ನಡಿಗರ ಮತ್ತು ಮರಾಠಿಗರ ಶ್ರದ್ಧಾಂಜಲಿಗೆ ಅವನು ಅದು ಮಾಡೋದಲ್ಲ ಮತ್ತಿಷ್ಟು ಶ್ರದ್ಧಾಂಜಲಿಗಳನ್ನ ಮಾಡುವಂತ ಕೆಲಸವನ್ನು ಅವ್ರು ಮಾಡ್ತಾರೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ ನಿಜವಾಗ್ಲೂ ರಾಜಕೀಯಕ್ಕಾಗಿ ಮಾಡುವಂತ ಕುಚೇಷ್ಟೆ ಇದು ಈ ಕೂಡಲೇ ಸಂವಿಧಾನದಲ್ಲಿ ಅವಕಾಶ ಇದೆ ಕೇಂದ್ರ ಸರ್ಕಾರ ಅಂತ ಮುಖ್ಯಮಂತ್ರಿಯನ್ನ ಆ ಸೀಟಿಂದ ವಜಾ ಮಾಡುವಂತ ಕೆಲಸ ಬಂಧಿಸುವಂತ ಕೆಲಸವನ್ನ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತೀವಿ ನಿಜವಾಗ್ಲೂ ಕರ್ನಾಟಕದ 1 ಇಂಚು ಜಾಗ ಮುಟ್ಟಕ್ ಬಂದ್ರು ಸಹ ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಏನೋ ಅಂತ ಟ್ರಂಪ್ ಅವರ ಸಾಮ್ರಾಜ್ಯದಲ್ಲಿ ಅಮೆರಿಕದಲ್ಲಿ ಏನಾಯ್ತೋ ಅದೇ ರೀತಿ ಉದ್ಭವ್ ಠಾಕ್ರೆ ಕುಚೇಷ್ಟೆಗಳನ್ನ ಎತ್ಕಟ್ಟುವಂತ ಕೆಲಸವನ್ನ ನಾಡ ವಿರೋಧಿಗಳನ್ನ ಎತ್ಕಟ್ಟುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ
ಈ ಕೂಡಲೇ ಅವ್ರನ್ನ ರಾಜೀನಾಮೆಗೆ ಒತ್ತಾಯಿಸಬೇಕು. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಈ ಕೂಡಲೇ ಅವ್ರ ವಿರುದ್ಧ ಕ್ರಮವನ್ನು ತಗೋಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದೀವಿ. ನಮ್ಮ ತಾಳ್ಮೆ ಇನ್ನು ಎಷ್ಟು ದಿನ ಪ್ರವೀಣ್ ಶೆಟ್ರೆ? ಅದಕ್ಕೆ ಮಿತಿನೇ ಇಲ್ಲ. ಕನ್ನಡ ಹೋರಾಟಗಾರರು ಮಾತಾಡಿದ್ರೆ, ಏನಾದ್ರು ವಿರುದ್ಧ ಹೋರಾಟ ಮಾಡಿದ್ರೆ ಸರ್ಕಾರಗಳು ನೇರವಾಗಿ ಜೈಲಿಗೆ ಕಳಿಸುವಂತ ಕೆಲಸ, ಕೇಸ್ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಂತ ದುರುಳ ರಾಜಕಾರಣಿಗಳಿಗೆ, ಇಂತ ಎಂಇಎಸ್ ಗುಂಡ್ರಿಗೆ ಅಥವಾ ಮರಾಠಿ ಗುಂಡಗಳಿಗೆ ಇಲ್ಲೇ ನಾವು ಏನೇನ್ ಬೇಕೆಲ್ಲ ಸವಲತ್ತನ್ನ ಮಾಡಿಕೊಡುವಂತ ಕೆಲಸ. ಚಾಮರಾಜನಗರ ಗಡಿಯಲ್ಲಿ ವಾಟಾಳ್ ಹೋರಾಟವನ್ನ ಮಾಡ್ತಿದ್ದಾರೆ. ತಮಿಳು ನಾಮಫಲಕ ಕೆಡವಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಅಟ್ಟು ಗೋಳಿಪುರದ ಬಳಿ ತಮಿಳು ನಾಮಫಲಕವನ್ನ ತೆರವು ಮಾಡಲಾಗಿದೆ. ಅರಕಲವಾಡಿಯ ಎತ್ತಗಟ್ಟಿ ಬೆಟ್ಟದ ಬಳಿ ಒಂದು ಘಟನೆ ನಡೆದಿರುವಂಥದ್ದು. ತಮಿಳುನಾಡಿನ ಕೊಂಗಳ್ಳಿ ಬೆಟ್ಟಕ್ಕೆ ಸಂಪರ್ಕದ ಮಾರ್ಗ ಅದು. 8 ದಿನದಲ್ಲಿ 2ನೇ ಬಾರಿ ನಾಮಫಲಕ ಕೆತ್ತಿಸ್ತಿದ್ದಾರೆ ವಾಟಾಳ್ ನಾಗರಾಜ್ ಅವರು. ತಮಿಳುನಾಡಿಗೆ ಸೇರಿದಂಥ ಜಾಗದಲ್ಲಿದ್ದಂಥ ನಾಮಫಲಕ ಅಂತ ಹೇಳಲಾಗ್ತಾ ಇದೆ. ವಾಟಾಳ್ ಹಾಗೂ ಬೆಂಬಲಿಗರ ವಿರುದ್ಧ ಕೇಸನ್ನು ಹಾಕಲಾಗ್ತಾ ಇದೆಯಂತೆ. ತಾಳವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ ವಾರ ಚಾಮರಾಜನಗರ ತಾಲೂಕು ಅಟ್ಟುಗೋಳಿಪುರದ ಬಳಿ ತಮಿಳುನಾಡಿನ ಅಂದರೆ ತಮಿಳಿನಲ್ಲಿ ಇದ್ದಂಥ ನಾಮಫಲಕಗಳನ್ನು ಕೆಡವಿ ಹಾಕಿದ್ರು ವಾಟಾಳ್ ಮತ್ತು ಅವರ ಬೆಂಬಲಿಗರು. ಇದೀಗ ಸೆಕ್ಷನ್ 143, 147, 270(3) ಅನ್ವಯ ಕೇಸನ್ನು ದಾಖಲು ಮಾಡಲಾಗಿದೆ. ಸುಮ್ಮನೆ ವಿವಾದ ಮೈ ಮೇಲೆ ಎಳೆದುಕೊಂಡ್ರ ವಾಟಾಳ್ ನಾಗರಾಜ್ ಅವರು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಈಗ ಕೊಂಗಳ್ಳಿ ಮಲ್ಲಿಕಾರ್ಜುನ ದೇವಸ್ಥಾನ, ಲಕ್ಷ ಲಕ್ಷ ಜನ ಕರ್ನಾಟಕದಿಂದ ಪೂಜೆಗೆ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿನವರು ಅವರ ದೇವಸ್ಥಾನ ಅಂತ ಹಿಡಿದುಕೊಂಡಿದ್ದಾರೆ. ಇದಲ್ಲ, ಕರ್ನಾಟಕದ ದೇವಸ್ಥಾನ ಕೊಂಗಳ್ಳಿ ದೇವಸ್ಥಾನ ನಮಗೆ ಬರಲೇಬೇಕು. ಯಾವುದೇ ಕಾರಣಕ್ಕೂ ಕೊಂಗಳ್ಳಿ ದೇವಸ್ಥಾನ ನಮ್ಮದು, ಅದು ಆ ದೇವಸ್ಥಾನವನ್ನು ಪಡೆಯಲೇಬೇಕು. ನಾವಿಷ್ಟರಲ್ಲೇ ದೇವಸ್ಥಾನದ ಮುಂದೆ ಭಾರಿ ಚಳುವಳಿಯನ್ನು ಮಾಡ್ತೇವೆ. ದೇವಸ್ಥಾನ ಕರ್ನಾಟಕಕ್ಕೆ ಬರಲೇಬೇಕು, ಕನ್ನಡಿಗರ ದೇವಸ್ಥಾನ ಕರ್ನಾಟಕಕ್ಕೆ ಬರಲೇಬೇಕು.